ಕಣಕಲದಲ್ಲಿ ಕೈಗಾರಿಕಾ ವಸಾಹತು ಈಗಾಗಲೇ ಅಭಿವೃದ್ಧಿಪಡಿಸಿರತಕ್ಕಂತ ಕೈಗಾರಿಕಾ ವಸಾಹತುಗೆ ವಿಶೇಷವಾಗಿರತಕ್ಕಂತ ಸೋಶಿಯೋ ಎಕನಾಮಿಕ್ ಝಡ್ ದಟ್ ಇಸ್ ಎಸ್ಇಝಡ್ ಇಂಡಸ್ಟ್ರಿಯಲ್ ಕಾರಿಡಾರ್ ಇವತ್ತು ಧಾರವಾಡದಿಂದ ಬೆಳಗಾವಿ ಬೆಳಗಾವಿಯಿಂದ ಕೊಲ್ಲಾಪುರವರೆಗೆ ದಿಸ್ ಇಸ್ ಗೋಯಿಂಗ್ ಟು ಬಿ ಇಂಡಸ್ಟ್ರಿಯಲ್ ಹಬ್ ಆ ಹಿನ್ನೆಲೆಯಲ್ಲಿ ಕಣಕಲದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರತಕ್ಕಂಥ ಕೈಗಾರಿಕಾ ವಸಾಹತನ್ನು ಸ್ಪೆಷಲ್ ಎಕನಾಮಿಕ್ ಝಡ್ ಝೋನ್ ಅಂತೇಳಿ ಏನು ಅವರು ಡಿಕ್ಲೇರ್ ಮಾಡಿದ್ದಾರೆ ಅದನ್ನು ಈ ಭಾಗದ ಯುವಕರಿಗಾಗಿ ವಿಶೇಷವಾಗಿ ಆತ್ಮನಿರ್ಭರ ಭಾರತ ಅಂತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಯವರ ಕನಸು ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಯುವಕರಿಗೆ ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಉದ್ಯೋಗಗಳನ್ನು ಇಂಡಸ್ಟ್ರಿಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಬಹುದಿನಗಳ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪುನರ್ವಸತಿಗಾಗಿ 5,000 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದಾರೆ ಒಟ್ಟು ನೀರಾವರಿ ಯೋಜನೆಗಳಿಗೆ 25,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಹೀಗೆ ಉತ್ತರ ಕರ್ನಾಟಕದ ಬಹುನಿರೀಕ್ಷಿತ ಈ ಯೋಜನೆಗಳಿಗೆ ಸಸಾಲಟ್ಟಿ ಶಿವಲಿಂಗೇಶ್ವರ ಮಂಟೂರ್ ಮಹಾಲಕ್ಷ್ಮಿ ಮತ್ತು ವೆಂಕಟೇಶ್ವರ ಇವೆಲ್ಲವೂ ಸಹಿತ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳು ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಗಾಗಿ 3ನೇ ಹಂತಕ್ಕಾಗಿ 5,000 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಮತ್ತು ಇದರ ಜೊತೆಗೆ ಶೂನ್ಯ ಬಡ್ಡಿದರದಲ್ಲಿ ಕೊಡ್ತಕ್ಕಂಥ ಸಾಲ ಏನು 3 ಲಕ್ಷ ರೂಪಾಯಿ ಲಿಮಿಟ್ ಇತ್ತು ಅದನ್ನು 5 ಲಕ್ಷ ರೂಪಾಯಿ ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ಆರ್ಥಿಕ ಬೆಳೆಯನ್ನು ಬೆಳೆಯತಕ್ಕಂಥ ಉತ್ತರ ಕರ್ನಾಟಕದ ಜಿಲ್ಲೆಗಳಾಗಿರ್ತಕ್ಕಂಥ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಈ ಎಲ್ಲ ಜಿಲ್ಲೆಗಳಲ್ಲಿ ಸಹಿತ ಕಬ್ಬು ಇಸ್ ಎ ಶುಗರ್ ಕೇನ್ ಇಸ್ ಎ ಕಮರ್ಷಿಯಲ್ ಕ್ರಾಪ್ ಇದಕ್ಕೆ ಹೆಚ್ಚು ಸಹಾಯ ಆಗಲಿ ಅಂತೇಳಿ ಇವತ್ತು ಆ ಒಂದು ಲಿಮಿಟನ್ನು 3 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಅವರು ಮುಖ್ಯಮಂತ್ರಿಗಳು ಹೆಚ್ಚು ಮಾಡಿದ್ದಾರೆ ಹೀಗೆ ಎಲ್ಲ ಜನರಿಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆ ಎಲ್ಲ ಸಹಾಯವನ್ನು ಮಾಡಿದಂಥ ಮುಖ್ಯಮಂತ್ರಿಗಳಿಗೆ ನಮ್ಮ ಭಾಗದ ಜನತೆ ಪರವಾಗಿ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂದರೆ ಭಾಳಷ್ಟು ಇದೆ ಮಹಿಳಾ ಸಂಘಟಿತ ಕಾರ್ಮಿಕರಿಗೆ ಮತ್ತು ಮಕ್ಕಳಿಗಾಗಿ ವಿಶೇಷವಾಗಿ ಕಾಲೇಜ್ ಮತ್ತು ಸ್ಕೂಲ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಬಸ್ ಪಾಸ್ವನ್ನು ಫ್ರೀ ಮಾಡಿದ್ದಾರೆ ಇದು ಭಾಳ ವಿಶೇಷ ಎಲ್ಲ ವರ್ಗದ ಯುವಕ ಯುವತಿಯರಿಗಾಗಿ ಬಸ್ ಪಾಸನ್ನು ಉಚಿತವಾಗಿ ಮಾಡಿದ್ದಾರೆ ಹೀಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಈ ಒಂದು ಯೋಜನೆ ಮತ್ತು ಎಸ್ ಸಿ ಎಸ್ ಟಿ ವಸತಿ ಘಟಕ ಯೋಜನೆಗೆ 1.5 ಇದ್ದಿದ್ದನ್ನು 2 ಲಕ್ಷ ರೂಪಾಯಿ ಏರಿಸಿದ್ದಾರೆ ಇವತ್ತು ಹೀಗೆ ಅನೇಕ ಯೋಜನೆಗಳನ್ನು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಆಲ್ಮಟ್ಟಿವರೆಗೆ ನಡೆದರೂ ಹೊರತು ಕೃಷ್ಣೆಯ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸಿನ ನಾಯಕರು ಮಾಡಲಿಲ್ಲ ಆದರೆ ಯಡಿಯೂರಪ್ಪನವರು ಮತ್ತು ವಿಶೇಷವಾಗಿ ಬೊಮ್ಮಾಯಿಯವರು ಉತ್ತರ ಕರ್ನಾಟಕದ ನೆನೆಗುದಿಗೆ ಬಿದ್ದಿರತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅತಿ ಹೆಚ್ಚು ಅನುದಾನವನ್ನು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಮೊನ್ನೆ ಬೆಳಗಾವಿಯಲ್ಲಿ ನಡೆದಂಥ ಸುವರ್ಣಸೌಧದಲ್ಲಿ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ 14 ಯೋಜನೆಗಳಿಗೆ ಸುಮಾರು 5,700 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿ ಎಲ್ಲ ಯೋಜನೆಗಳ ಕಾಮಗಾರಿಗಳು ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಒಂದು ವಾರದಲ್ಲಿ ಎಲ್ಲ ಟೆಂಡರ್ ಕಾಮಗಾರಿಗಳು ಪ್ರಾರಂಭ ಆಗಲಿವೆ ಅನ್ನೋದು ಹೇಳಲಿಕ್ಕೆ ಬಯಸ್ತೀವಿ ಚಿಕ್ಕೋಡಿ ತಾಲೂಕನ್ನು ದತ್ತಕ ತೆಗೆದುಕೊಳ್ತೀವಿ ಮಹಾಲಕ್ಷ್ಮಿ ಯಾತ ನೀರಾವರಿಯನ್ನು ಮಾಡ್ತೀವಿ ಅಂತ ಹೇಳಿದ ಎಂ ಬಿ ಪಾಟೀಲರು ಹೊಳ್ಳಿ ಚಿಕ್ಕೋಡಿ ಕಡೆ ಮುಖ ಮಾಡಲಿಲ್ಲ ಬಿಜೆಪಿ ಬಂದ ನಂತರನೇ ಮಹಾಲಕ್ಷ್ಮಿ ಯಾತ ನೀರಾವರಿ ಯೋಜನೆ ಘೋಷಣೆಯಾಗಿದೆ ಮಂಜೂರಾಗಿದೆ ಬಜೆಟ್ನಲ್ಲಿ ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಧನ್ಯವಾದ ಯಾಕೆ ಹೇಳ್ಬೇಕಂದ್ರೆ ವಿ ಆರ್ ಗೋಯಿಂಗ್ ಟು ಕಂಪ್ಲೀಟ್ ದ ಪ್ರೊಜೆಕ್ಟ್ ಇನ್ ದಿಸ್ ಬಜೆಟ್ ಅಂತ ಹೇಳಿದ್ದಾರೆ ಅವರು ನಾಟ್ ಓನ್ಲಿ ಹ್ಯಾಸ್ ಅನೌನ್ಸ್ 200 ಕ್ರೋರ್ಸ್ ಉಳಿದಂತ ಕಾಮಗಾರಿಯನ್ನ ಸಹಿತ ನಾವೇ ಪೂರ್ತಿ ಮಾಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕರಗಾವ್ ದಯವಿಟ್ಟು ತಿಳ್ಕೊಳ್ರಿ ಇಟ್ ಈಸ್ ಇನ್ ದಿ ಪೈಪ್ ಲೈನ್ ಎನಿ ಮೂಮೆಂಟ್ ಕರಗಾವ್ ಸಹಿತ ಆಡಳಿತಾತ್ಮಕ ಮಂಜೂರಾತಿ ಆಗ್ತದೆ ಚುನಾವಣೆಗಿಂತ ಮುಂಚೆ ಅದಕ್ಕೂ ಸಹಿತ ಟೆಂಡರ್ ಆಗ್ತದೆ